ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಮಾರ್ಕೆಟಲ್ಲಿ ಇವಾಗಿರ್ತಕ್ಕಂಥ ಒಂದು ಪೊಸಿಷನಲ್ಲಿ ಯಾವ ರೀತಿಯಲ್ಲಿ ಒಂದು ಹೆಡ್ಜಿಂಗ್ ಪೊಸಿಷನನ್ನು ಮಾಡಬಹುದು ಹಾಗೂ ನಾವು ಇಲ್ಲಿ ಮಾಡಿದ್ರೆ ಏನು ಮಾಡಿದ್ರೆ ಎಷ್ಟು ಸೇಫ್ ಆಗಿರ್ತೀವಿ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನೆನ್ನೆಯ ಒಂದು ವೀಡಿಯೋದಲ್ಲಿ ನಾನು ತುಂಬ ಕ್ಲಿಯರಾಗಿ ಹೇಳಿದ್ದೆ ಏನು ಅಂತ ಹೇಳಿದ್ರೆ ಏನು ಹೇಳಿದ್ದೆ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಏನಿದೆ ಇದು ಒಂದು ಆಲ್ ಟೈಮ್ ಹೈಯಲ್ಲಿದೆ ಅಂತ ನಾನು ಹೇಳಿದ್ದೆ. ಕರೆಕ್ಟಾ? ಮಾರ್ಕೆಟ್ ಏನಿದೆ ಒಂದು ಆಲ್ ಟೈಮ್ ಹೈಯಲ್ಲಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಮಾರ್ಕೆಟಲ್ಲಿ ಯಾವ ರೀತಿಯಾದಂತಹ ಒಂದು ಪೊಸಿಷನ್ಸ್ಗಳನ್ನು ನಾವು ತಗೋಬಹುದು ಅನ್ನೋದ್ರ ಬಗ್ಗೆ ನಾವು ಇವಾಗ ಸ್ವಲ್ಪ ಯೋಚನೆಯನ್ನು ಮಾಡಿ ಪೊಸಿಷನ್ಸ್ಗಳನ್ನು ತಗೊಳ್ಳೋಣ. ನೋಡಿ ಸ್ನೇಹಿತರೆ, ಮಾರ್ಕೆಟು ಆಲ್ ಟೈಮ್ ಪ್ರೀವಿಯಸ್ ಹೈ ಬಂದ್ಬಿಟ್ಟು ಎಷ್ಟಿತ್ತು? ಈ ಅಂದಾಜು 46,250 ಆಸುಪಾಸಿನಲ್ಲಿತ್ತು. ಆದರೆ ಇವತ್ತಿನ ದಿವಸ 46,431 ಮಾರ್ಕೆಟ್ ಬಂದಿದೆ. ಸೊ ಇಂಥ ಒಂದು ಸಿಚುವೇಶನಲ್ಲಿ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ಇದು ಎಸ್ಪೆಷಲಿ ಬಂದ್ಬಿಟ್ಟು ಹೆಡ್ಜಿಂಗಿಗೆ, ಇದು ಹೆಡ್ಜಿಂಗಿಗಿನ ಒಂದು ಪೊಸಿಷನನ್ನು ನಾನು ಇವಾಗ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಸ್ನೇಹಿತರೆ. ಸೊ ಈ ಹೆಡ್ಜಿಂಗ್ ಪೊಸಿಷನನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು? ನಮ್ಮ ಹತ್ರ ಸುಮಾರು ಆಪ್ಷನ್ಸ್ಗಳಿದೆ. ಅದರಲ್ಲಿ ಒಂದು ಆಪ್ಷನ್ನನ್ನು ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಆಪ್ಷನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದು ಆಪ್ಷನನ್ನು ಬೈ ಮಾಡ್ಕೊಳ್ತೀವಿ, ಇನ್ನೊಂದು ಆಪ್ಷನನ್ನು ಸೆಲ್ ಮಾಡ್ಕೊಳ್ತೀವಿ. ಸೊ ಯಾವ ಆಪ್ಷನನ್ನು ಬೈ ಮಾಡ್ಕೊಳ್ತೀವಿ, ಯಾವ ಆಪ್ಷನನ್ನು ಸೆಲ್ ಮಾಡ್ಕೊಳ್ತೀವಿ ಅನ್ನೋದನ್ನು ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಒಂದು ಪ್ರೀ ಪೊಸಿಷನ್ ಹಾಕಿಟ್ಟಿದ್ದೀನಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಸನ್ನಿವೇಶದಲ್ಲಿ ನಾವು 46,900 ಸೆಲ್ ಮಾಡಿ ಏನು ಮಾಡಬೇಕು, 46,900 ನಾವು ಸೆಲ್ ಮಾಡಬೇಕಾಗತ್ತೆ. 46,900 ಪಿ ಇಯನ್ನು ಸೆಲ್ ಮಾಡಬೇಕಾಗತ್ತೆ. 46,800 ಪಿ ಇಯನ್ನು ಬೈ ಮಾಡಬೇಕಾಗತ್ತೆ. ಕರೆಕ್ಟಾ? ಸೊ ಇದನ್ನು ಮಾಡಿದಾಗ ಏನಾಗತ್ತೆ ಅಂದರೆ, ನಮಗೆ ಮಾರ್ಕೆಟಲ್ಲಿ ಒಂದು ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡಿದಾಗ ನಮಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 263 ರೂಪಾಯಿ ಇದೆ. ಎಷ್ಟಿದೆ? 263 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಇದೆ. ಪ್ರಾಫಿಟ್ ಬಂದುಬಿಟ್ಟು 1,237 ರೂಪಾಯಿ. 9% ಪ್ರಾಫಿಟ್ಟು, 1.8% ಲಾಸು. ಬ್ರೇಕ್ ಇವನ್ ಎಲ್ಲಿಗೆ ಅಂತ ಹೇಳಿದ್ರೆ, 46,818 ಮೇಲ್ಗಡೆಗೆ ಮಾರ್ಕೆಟ್ ಬಂತು ಅಂತ ಹೇಳಿದ್ರೆ ಕ್ಲೋಸಿಂಗ್ ಟೈಮ್ವರೆಗೂ ನಮಗೆ ಈ ಒಂದು ಹಣ ಸಿಗ್ತಕ್ಕಂತಹ ಚಾನ್ಸಸ್ಸು ಇರುತ್ತೆ. ಇದಕ್ಕೆ ಬೇಕಾದಂತಹ ಫಂಡ್ ಎಷ್ಟು? 22,250 ರೂಪಾಯಿ ಫಂಡ್ ಬೇಕಾಗಿದೆ. ಕರೆಕ್ಟಾ? ಸೊ ಎಷ್ಟು? 22,241 ರೂಪಾಯಿ ಫಂಡ್ ಬೇಕಾಗಿದೆ. ಈ ಒಂದು ಪಾಯಿಂಟಿಂದ ಬರೀ 0.8% ಮಾರ್ಕೆಟ್ ಮೇಲ್ಗಡೆಗೆ ಹೋಯಿತು ಅಂತ ಹೇಳಿದ್ರೂ ನಮಗೆ ಪ್ರಾಫಿಟ್ಸು ಬರ್ತಕ್ಕಂಥ ಚಾನ್ಸಸ್ಸು ಇಲ್ಲಿ ನಮ್ಮ ಎದುರುಗಡೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಸೊ ಇದನ್ನು ಮಾರ್ಕೆಟು, ನಾನು ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೆ ಏನು ಅಂತ ಹೇಳಿದ್ರೆ, ಮಾರ್ಕೆಟು ಇದ್ರಕ್ಕಿಂತ ಮೇಲ್ಗಡೆ ಕನ್ಸಿಸ್ಟೆಂಟಾಗಿ ಹೋಯಿತು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಾವು ಇದನ್ನು ಹೆಡ್ಜ್ ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಇದನ್ನು ರೋಲ್ ಓವರ್ಗಳನ್ನು ಮಾಡ್ಕೋಬೋದು ಅನ್ನೋದನ್ನು ನಾವು ಮುಂದಿನ ಕ್ಲಾಸಸ್ಗಳಲ್ಲಿ ಕಲಿಯೋಣ. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏನು ಮಾಡಬೇಕಾಗತ್ತೆ, ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡು ಮಿನಿಮಮ್ ಲಾಸು 263 ರೂಪಾಯಿ, ಮ್ಯಾಕ್ಸಿಮಮ್ ಪ್ರಾಫಿಟ್ಟು 1,237 ರೂಪಾಯಿನ ಇಲ್ಲಿ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಯೋಚನೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ, ಅಲ್ವಾ? ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ರಿಸ್ಕ್ ಟು ರಿವಾರ್ಡ್ ಏನಾಗುತ್ತೆ, ನಮ್ಮ ರಿಸ್ಕ್ ಟು ರಿವಾರ್ಡು 1:2 ಜಾಸ್ತಿ ಬರ್ತಾ ಇದೆ. ನಮ್ಮ ರಿಸ್ಕ್ ಟು ರಿವಾರ್ಡು 1:2 ಜಾಸ್ತಿ ಬರ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗ್ಬಿಟ್ಟು ನಾವಿಲ್ಲಿ ಆರಾಮಾಗಿ ಈ ಒಂದು ಟ್ರೇಡಲ್ಲಿ ಎಂಟ್ರಿಯನ್ನು ಪಡೆಯಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ನವರಿಗೆ ಎಲ್ಲ ಹಂಚಿ ಅವ್ರಿಗೆಲ್ಲ ವಿಡಿಯೋನ ಕಳಿಸಿ. ನಿಮ್ಮ ವಾಟ್ಸಪ್ ಗ್ರೂಪ್ ಇರ್ಬೋದು, ನಿಮ್ಮ ಫೇಸ್ಬುಕ್ ಗ್ರೂಪ್ ಇರ್ಬೋದು, ಅಥವಾ ನಿಮ್ಮ ಬೇರೆ ಟೆಲಿಗ್ರಾಮ್ ಗ್ರೂಪ್ಸ್ ಇರ್ಬೋದು, ಅಲ್ಲೂ ಸಹ ವಿಡಿಯೋನ ಹಂಚಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಿಮ್ಮಲ್ಲಿ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.
ಇದೇ ರೀತಿಯಾದ ಕಂಟೆಂಟ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಒಳ್ಳೆ ಕಮೆಂಟ್ಸ್ಗಳು ಬರ್ತವೆ ಅವರಿಗೆ ನಾನು ಒಂದು ಸ್ಪೆಷಲ್ ಲೈವ್ ಸೆಷನ್ಸ್ಗಳನ್ನು ತೊಗೊಳ್ತೀನಿ ಅಂತಲೂ ನಾನು ಹೇಳಿದ್ದೀನಿ ನನ್ನ ಹಿಂದಿನ ಒಂದು ಕ್ಲಾಸಲ್ಲಿ, ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟು ಜನ ಬರ್ತೀರಾ ಆ ಒಂದು ಸೆಷನ್ಗೆ, ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸ್ನೇಹಿತರೆ ಕಮೆಂಟ್ ಮಾಡಿ ಲೈವ್ ಸೆಷನ್ಗೆ ಅಟೆಂಡ್ ಆಗ್ಬೋದು, ಸರಿನಾ? ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಲೈವ್ ಸೆಷನಿಗೆ ನಾನು ಇನ್ವೈಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.